Coming to that, biggest, as I said, movie, cinema, the biggest influences are in your life? Shankar Nag, Richard Linklater, Sai Paran's pe. Nange primarily, ಒಂಥರ ತುಂಬ ಮೆಲೋ ಕೈಂಡ್ ಆಫ್ ಸ್ಟೋರೀಸ್ ಇಷ್ಟ. ನೋಡಿ ಸ್ವಾಮಿನವ್ರದ್ದು ಹೀಗೇನೋ ಅಥವಾ ಸಾಯಿ ಪರಂಜಪೆದು ಸ್ಪರ್ಶ್ ಅಥವಾ ರಿಚರ್ಡ್ ಲಿಂಕ್ಲೇಟರ್ದು ಬಿಫೋರ್ ಸನ್ರೈಸ್ ಇಂಥವು ಆಸ್ ಇನ್ ದಿಸ್ ಇಸ್ ಟು ಆಸ್ ಇನ್ ಇನ್ಫ್ಲುಯೆನ್ಸ್ ಟು ಮೇಕ್ ಟು ವಾಚ್ ಎಲ್ಲನೂ ನೋಡ್ತೀನಿ ನಾನು. ದೇರ್ ಇಸ್ ನಟ್ ದೇರ್ ಇಸ್ ಆಲ್ಮೋಸ್ಟ್ ನೋ ಕೈಂಡ್ ಆಫ್ ಫಿಲ್ಮ್ ದಟ್ ಐ ಡೋಂಟ್ ವಾಚ್ ಎಕ್ಸೆಪ್ಟ್ ಮೇ ಬಿ ಹಾರರ್ಸ್, ಯಾಕೆಂದರೆ ನನಗೆ ಭಯ ಆಗಲ್ಲ. ಸೊ ಒಂಥರ ನೋಡಿ ಪ್ರಯೋಜನ ಆಗಲ್ಲ ಆಗುತ್ತೆ ಅಂತ ಅನ್ಸುತ್ತಿಲ್ಲ. ಅದ್ರ ದೇನ್ ಹಾರರ್ ಐ ಎಂಜಾಯ್ ಮೋಸ್ಟ್ ಕೈಂಡ್ಸ್ ಆಫ್. ಸೊ ರೀಸೆಂಟ್ ಟೈಮಲ್ಲಿ ನೋಡೋ ಕನ್ನಡ ಮೂವೀಸಲ್ಲಿ ನಿಮ್ಮದು ಪರ್ಸ್ನಲಿ ನಿಮಗೆ ಚೆನ್ನಾಗಿ ಕಾಣಿದೆ? ನಂಗೆ ತಿಥಿ ತುಂಬ ಎಂಜಾಯ್ ಮಾಡಿದೆ. ಗೋದಿವಣ್ಣ ಸಾಧಾರಣ ವೈಕಟ್ಟು ಕೂಡ ಎಂಜಾಯ್ ಮಾಡಿದೆ. ಅದು ಇನ್ಫ್ಯಾಕ್ಟ್ ನನ್ನ ಆ್ಯಕ್ಟರ್ ಒಬ್ಬ, ಹಿ ಹಸ್ ವರ್ಕ್ಡ್ ಆನ್ ದ್ಯಾಟ್ ಫಿಲ್ಮ್ ಆಸ್ ಎ ಲೈನ್ ಪ್ರೊಡ್ಯೂಸರ್, ಶರತ್ ಅಂತ. ಹಿ ವಾಸ್ ಸಪೋಸ್ ಟು ಕಮ್ ಹಿಯರ್. ಅದಲ್ಲದೆ ಐ ಆ್ಯಕ್ಚುಲಿ ಕೀಪ್ ರೀವಾಚಿಂಗ್ ತುಂಬ ಹಳೆ ಸಿನಿಮಾಗಳನ್ನ. ಇನ್ಫ್ಯಾಕ್ಟ್ ಜಸ್ಟ್ ನಿನ್ನೆ ಮೊನ್ನೆನೂ ಯು ಆರ್ ಡಿಸ್ಕಸಿಂಗ್ ಅ ಲಾಟ್ ಅಬೌಟ್ ಚಿಗುರಿದ ಕನಸು, ಈ ಥರದ್ದು ತುಂಬ ಫಿಲ್ಮ್ಗಳಿದೆ ಅದರ. ಆ್ಯಂಡ್ ಅದು ನನಗೆ ಈ ರೀಸೆಂಟ್ ಟೈಮ್ಸು ಅಥವಾ ತುಂಬ ಹಳೆಯದು ಅಂತ ಅನ್ಸೋದಿಲ್ಲ. ಫಾರ್ ಮೀ ಎವ್ರಿಥಿಂಗ್ ಈಸ್ ಕನ್ಕರೆಂಟ್, ಎಲ್ಲನೂ ಇವಾಗಿರೋ ಫಿಲ್ಮ್ಗಳೇ ನನಗೆ. ಬಿಕಾಸ್ ಏನು ಅದಕ್ಕೇನು ಎಕ್ಸ್ಪೈರಿ ಡೇಟ್ ಇಲ್ವಲ್ಲ, ಫಿಲ್ಮ್ ಇಸ್ ಇಟರ್ನಲ್. ಸೊ ಅದು ಬೇರೆ ಮೂವಿ ನೋಡೋದು. ಜನರಲಿ ಇವಾಗ ಕನ್ನಡ ಕನ್ನಡ ನ್ಯೂ ವೇವ್ ಅಂತ ಆ್ಯಕ್ಚುಲಿ ತುಂಬ ಜನ ಇದು ಮಾಡ್ತಾರೆ ಇವಾಗ, ಎಸ್ಪೆಷಲಿ ಈ ಇಯರಲ್ಲಿ ಗೋಧಿ ಬಣ್ಣ ಅಥವಾ ತಿಥಿ, ಯೂ ಟರ್ನು ಅಥವಾ ಬಿಫೋರ್ ಯು ಉಳಿದಿರ್ಕೊಂಡಂತೆ ಸಮ್ ಸಾರ್ಟ್ ಆಫ್ ಮೂವಿ ಬರ್ತಾ ಇತ್ತು. ಸೊ ಅದೆಲ್ಲ ಒಳ್ಳೆ ಇದು ನಡೀತಾ ಇದೆ. ಆ ಥರ ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ನೋಡಿದ್ರೆ ಅದು ಆಲ್ರೆಡಿ ನಿಮ್ಮ ಮೂವಿನ ಆಲ್ರೆಡಿ ಅದರಲ್ಲಿ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ ಆ ಥರ ಲಿಸ್ಟಲ್ಲಿ ರಿಲೀಸ್ ಆಗಿರೋ ಮುಂಚೆನೆ. ವೆಲ್, ನ್ಯೂ ವೇವ್ ನ್ಯೂ ಹೊಸದಾಗಿದೆ ಅನ್ನೋದಕ್ಕೂ ನ್ಯೂ ವೇವ್ ಅಂತ ಅನ್ನಿಸ್ಕೊಳ್ತೀವಿ. ಈ ವೇವ್ ಆಫ್ ಸಿನಿಮಾ ಅನ್ನೋದಿದೆಯಲ್ಲ, ಇಟ್ಸ್ ಅ ವೆರಿ ಸ್ಟ್ರಾಂಗ್ ಥಿಯರಿಟಿಕಲ್ ವರ್ಲ್ಡ್. ಐ ಫರ್ಮ್ಲಿ ಬಿಲೀವ್ ಇಟ್ಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಫೈಂಡ್ ಔಟ್ ಇನ್ ಹೈಂಡ್ ಸೈಟ್. ಇನ್ನು 5 ವರ್ಷ ಆದಮೇಲೆ ಈ ವೇವ್ ಕಂಟಿನ್ಯೂ ಆಯ್ತಾ ಅಥವಾ ರಿಪಲ್ ಆಯ್ತಾ ಗೊತ್ತಾಗಬೇಕು ನಮಗೆ. ದಿಸ್ ಹೋಲ್ಡ್ಸ್ ಗುಡ್ ಫಾರ್ ಆಲ್ ಆಫ್ ಅಸ್. ಇವಾಗ ನೌ ಐ ಆಮ್ ಟ್ರೈಂಗ್ ಟು ರಿಗೆಟ್ ಐ ಆಮ್ ಗೆಟಿಂಗ್ ಅ ರಿಲೀಸ್ ಫಾರ್ ದಿಸ್ ಫಿಲ್ಮ್. ಐ ಡೋಂಟ್ ನೋ ಹೌ ಇಟ್ಸ್ ಗೋಯಿಂಗ್ ಟು ಪರ್ಫಾರ್ಮ್. ಐ ಥಿಂಕ್ ಇಟ್ಸ್ ಅ ಗುಡ್ ಫಿಲ್ಮ್, ಬಟ್ ಜನ ನೋಡಬೇಕಲ್ಲ. ಅಥವಾ ಅದಕ್ಕೆ ಇಂಥ ಸಿನಿಮಾಗಳಿಗೆ ವಾಪಸ್ ರಿಟರ್ನ್ಸ್ ಬಂದರೆ ದೇರ್ ವಿಲ್ ಬಿ ಮೋರ್ ಫಿಲ್ಮ್ಸ್ ಲೈಕ್ ದಿಸ್. ಮತ್ತು ಇಟ್ಸ್ ಅ ರೆಸ್ಪಾನ್ಸಿಬಿಲಿಟಿ, ಒಂದು ಸಿನಿಮಾ ಆದಮೇಲೆ ನೆಕ್ಸ್ಟ್ ಸಿನಿಮಾ ಹೆಂಗೆ ಮಾಡ್ತೀವಿ ಅಂತ. ಯು ಹ್ಯಾವ್ ಟು ಗೆಟ್ ಯುನೋ, ಐಡಿಯಲಿ ಸ್ಪೀಕಿಂಗ್, ಇದು ಇವಾಗ ಮೋಸ್ಟ್ ಫಿಲ್ಮ್ ಮೇಕರ್ಸ್ ದೇ ಫೀಲ್ ವೆರಿ ಪ್ಯಾಷನೇಟ್ ಅಬೌಟ್ ದೇರ್ ಫಸ್ಟ್ ಫಿಲ್ಮ್. ಮೊದಲೇ ಸಿನಿಮಾ ಮಾಡ್ತಿದ್ದೀನಿ, ಮೊದಲೇ ಸಿನಿಮಾ ಮಾಡ್ತೀನಿ, ಬಟ್ ಹಿಯರ್ ಇಸ್ ದ ಟ್ರೂತ್ ಅಂಡ್ ದಿಸ್ ಇಸ್ ಸಮಥಿಂಗ್ ದಟ್ ಐ ಆಲ್ವೇಸ್ ಕೀಪ್ ಟೆಲಿಂಗ್ ಮೈ ಟೀಮ್. ಇಫ್ ಥಿಂಗ್ಸ್ ಗೋ ವೆಲ್, ದಿಸ್ ಶುಡ್ ಬಿ ದ ವರ್ಸ್ಟ್ ಫಿಲ್ಮ್ ದಟ್ ವಿ ಹ್ಯಾವ್ ಎವರ್ ಮೇಡ್. ಅಂದರೆ ಇದಕ್ಕೆ ನಾವು ಎಫರ್ಟ್ ಹಾಕ್ತೀವಿ, ಎಷ್ಟು ಕರ್ತೀವಿ ಎಷ್ಟು ಕಷ್ಟಪಟ್ಟು ಮಾಡ್ತೀವಿ, ಆದರೆ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಇಸ್ ಯು ಹ್ಯಾವ್ ಟು ಗೆಟ್ ಬೆಟರ್. ದಿಸ್ ಇಸ್ ನಾಟ್ ದ ಮಾಸ್ಟರ್ ಪೀಸ್, ಫಸ್ಟ್ ಫಿಲ್ಮ್ ಇಸ್ ನಾಟ್ ಯುವರ್ ಮಾಸ್ಟರ್ ಪೀಸ್. ನಾವು ಯಾರು ಸತ್ಯಜಿತ್ ರೇ ಅಲ್ಲ, ಓನ್ಲಿ ಸತ್ಯಜಿತ್ ರೇ ಕುಡ್ ಡೂ ದಟ್, ಯುನೋ. ಸೊ ಇಟ್ಸ್ ಇಂಪಾರ್ಟೆಂಟ್ ಟು ಕೀಪ್ ಗೆಟಿಂಗ್ ಬೆಟರ್ ಆ್ಯಂಡ್ ಓನ್ಲಿ ಆಫ್ಟರ್ ದಟ್ ಕ್ಯಾನ್ ವಿ ಕಾಲ್ ಅವರ್ ಸೆಲ್ಸ್ ಅ ವೇವ್. ಸರ್ಟನ್ಲಿ ಆಸ್ ಸಂಬಡಿ ಹೂ ಇಸ್ ಒನ್ ಫಿಲ್ಮ್ ಓಲ್ಡ್, ಐ ಹ್ಯಾವ್ ನೋ ಬಿಸ್ನೆಸ್ ಕಾಲಿಂಗ್ ಮೈ ಸೆಲ್ಫ್ ಎನಿಥಿಂಗ್. ಇದು ನ್ಯೂ ವೇವಾ, ಪವರ್ಫುಲ್ ವೇವಾ, ಇನ್ನೊಂದು ಎಂಥದೋ ವೇವಾ, ಐ ಡೋಂಟ್ ನೋ. ಐ ಡೋಂಟ್ ನೋ, ಐ ಆಮ್ ಜಸ್ಟ್ ಟ್ರೈಂಗ್ ಟು ಟೆಲ್ ಅ ಸ್ಟೋರಿ ದಟ್ ಐ ಬಿಲೀವ್ ಇನ್. ನನಗೆ ಅನಿಸೋ ಹಾಗೆ ಎಮೋಷನ್ಸ್ನ, ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ದೀನಿ. ಅದು ಜನಕ್ಕೆ ಸ್ಪಂದಿಸಿದ್ರೆ ಇನ್ನೂ ಅದೇ ಥರದ ಪ್ರಯೋಗಗಳು ಮಾಡ್ಬೋದು. ಅಥವಾ ಜನಕ್ಕೆ ಜನ ಸ್ಪಂದಿಸಲೇ ಇಲ್ಲ ಅಂತಂದರೆ ಐ ವಿಲ್ ಆಲ್ಸೋ ಹ್ಯಾವ್ ಟು ಟ್ರೈ ಔಟ್ ಡಿಫ್ರೆಂಟ್ ಥಿಂಗ್ಸ್, ದೆನ್ ದಟ್ ಈಸ್ ಅ ವೇವ್. ಅದು ನನಗೆ, ನಾನೊಬ್ಬನು ಅಂತಲ್ಲ, ಎವ್ರಿಬಡಿ ಮಾಡಿದಾಗಲೇ ಅದು 2-3 ಸಿನಿಮಾ ಆದಮೇಲೆ ವೇವ್ ಅಂತ ಅನ್ನೋದು ಐ ಥಿಂಕ್ ಇಟ್ಸ್ ಅ ಲಿಟಲ್. ಬಟ್ ಆ ಥರ ರೀಸೆಂಟ್ ಸಿನಿಮಾಗಳು ಈ ಥರ ನ್ಯೂ ಕಮರ್ಸ್ ಮೇಲೆ ಆಡಿಯನ್ಸ್ ಆ್ಯಕ್ಚುಲಿ ನ್ಯೂ ಕಮರ್ಸ್ ಮೇಲೆ ಜಾಸ್ತಿ ಎಕ್ಸೈಟೆಡ್ ಆಗಿದ್ದಾರೆ. ಆ್ಯಂಡ್ ಈ ಥರ ನಿಮ್ಮ ಥರ ನ್ಯೂ ಡೈರೆಕ್ಟರ್ಸ್ಗೆಲ್ಲ ತುಂಬಾ ಹೋಪ್ಫುಲ್ ಒಂಥರ. ಐ ಥಿಂಕ್ ದಟ್ಸ್ ಆಲ್ವೇಸ್ ಬೀನ್ ದೇರ್, ಆಡಿಯನ್ಸ್ ವಿಲ್ ಆಲ್ವೇಸ್ ಬಿ ವಿಲ್ಲಿಂಗ್ ಟು ಟ್ರೈ ಔಟ್ ಸಮಥಿಂಗ್. ಐ ಮೀನ್ ಈಗ ಇಫ್ ಯು ಗೋ ಬ್ಯಾಕ್ ಇನ್ ಟೈಮ್, ಎವ್ರಿ 5 ಇಯರ್ಸ್ ಈ ಥರದ ಒಂದು ಫೇಸ್ ಬಂದು ಹೋಗುತ್ತೆ. ದೇ ಸಮ್ ಫಿಲ್ಮ್ ದಟ್ ಕಾಸಸ್ ಅ ಲಾಟ್ ಆಫ್ ಎಕ್ಸೈಟ್ಮೆಂಟ್, ಬಟ್ ಫಿಲ್ಮ್ಸ್ ಐ ಡೋಂಟ್ ಚೇಂಜ್ ದ ಇಂಡಸ್ಟ್ರಿ. ಅಂದರೆ ಫಿಲ್ಮ್ಸು ಅದರ ಕಥೆಗಳು, ದೇ ಡೋಂಟ್ ಚೇಂಜ್ ದಿ ಇಂಡಸ್ಟ್ರಿ. ಪ್ರೊಸೆಸ್ ಇಸ್ ಚೇಂಜ್ ದಿ ಇಂಡಸ್ಟ್ರಿ. ಹೌ ಡು ವಿ ಅಪ್ರೋಚ್ ರೈಟಿಂಗ್, ಹೌ ಡು ವಿ ಅಪ್ರೋಚ್ ಮೇಕಿಂಗ್, ಹೌ ಡು ವಿ ಅಪ್ರೋಚ್ ದ ಪ್ಯಾಕೇಜಿಂಗ್, ವಾಟ್ ಕೈಂಡ್ ರೈಟರ್ಸಿಗೆ. ಈಗ ನಾವು ಐ ರೋಟ್ ಆ್ಯಂಡ್ ಡೈರೆಕ್ಟೆಡ್ ದಿಸ್ ಫಿಲ್ಮ್, ಬಟ್ ಇಫ್ ಐ ವರ್ ಟು ವರ್ಕ್ ಅಂಡರ್ ಸಂಬಡಿ ಆಸ್ ಅ ರೈಟರ್, ನನ್ನನ್ನು ನಾನು ಸಸ್ಟೈನ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಹಾಗೆ ದ ಸೇಮ್ ಎಫರ್ಟ್ ದಟ್ ಐ ಪುಟ್ ಇನ್ ಟು ರೈಟಿಂಗ್ ದಿಸ್ ಸ್ಕ್ರಿಪ್ಟ್, ಐ ಮೇ ನಾಟ್ ಪುಟ್ ಇನ್ ದ ಸೇಮ್ ಎಫರ್ಟ್ ಆನ್ ಎನಿ ಅದರ್ ಸ್ಕ್ರಿಪ್ಟ್. ಸೊ ಇಟ್ಸ್ ಇಂಪಾರ್ಟೆಂಟ್ ದಟ್ ಆಸ್ ಅ ಪ್ರೋಸೆಸ್ ಥಿಂಗ್ಸ್ ಚೇಂಜ್ ದ ಕೈಂಡ್ ಆಫ್ ಎಫರ್ಟ್ ದಟ್ ಗೋಸ್ ಇನ್ ಟು ಪ್ರೀ ಪ್ರೊಡಕ್ಷನ್ ಅವೆಲ್ಲ ಇದೆಯಲ್ಲ, ಬರವಣಿಗೆಯಲ್ಲಿ ಮತ್ತು ತಯಾರಿಕೆಯಲ್ಲಿ ಮತ್ತು
ಇನ್ಕ್ಲೂಡಿಂಗ್ ಕಾಸ್ಟಿಂಗ್ ಆ್ಯಂಡ್ ಲೊಕೇಶನ್ಸ್ ಆ್ಯಂಡ್ ಆಲ್ ಆಫ್ ದಿಸ್ ದೇರ್ ಇಸ್ ದಿಸ್ ಗ್ಲ್ಯಾಮರ್ ಎಲಿಮೆಂಟ್ ಅಂತ ಅನ್ನೋದು ವೈಲ್ ಇಟ್ ಇಸ್ ವಂಡರ್ಫುಲ್ ಇಟ್ಸ್ ಆಲ್ವೇಸ್ ಎಂಟರ್ಟೈನಿಂಗ್ ಬಟ್ ದಟ್ ಇಸ್ ನಾಟ್ ಎವ್ರಿಥಿಂಗ್ ಒಂದು ಈವನ್ ಇನ್ ದ ಫಾರ್ಮ್ ದೇರ್ ಹ್ಯಾಸ್ ಟು ಬಿ ಅ ಸರ್ಟನ್ ಕೈಂಡ್ ಆಫ್ ಸಬ್ಸ್ಟೆನ್ಸ್ ಅದು ಬಂದಾದ ಮೇಲೆ ಇಫ್ ದಟ್ ಹ್ಯಾಪನ್ಸ್ ದೆನ್ ದೇರ್ ಇಸ್ ಅ ಯು ನೋ ದಟ್ ದೇರ್ ಇಸ್ ದೆನ್ ದೇರ್ ಇಸ್ ದೆನ್ ಆಡಿಯನ್ಸ್ ವಿಲ್ ಆಲ್ಸೋ ಫೀಲ್ ವ್ಯಾಲಿಡೇಟೆಡ್ ನಾವು ಬಂದು ಬೇಜಾರಾಯ್ತಲ್ಲಪ್ಪ ಅಂತ ಆಗುತ್ತೆ ಬಿಕಾಸ್ ಅಫ್ಕೋರ್ಸ್ ದಟ್ ಇಟ್ಸ್ ವೆರ್ ದೇರ್ ವೆಲ್ ವಿತ್ ಇನ್ ದೇರ್ ರೈಟ್ ಮೊನ್ನೆ ಜಗ್ಗೇಶ್ ಅವ್ರನ್ನ ಭೇಟಿ ಮಾಡಿದಾಗ ಹೇಳ್ತಿದ್ರು ಮುಂಚೆ ಆದರೆ ಸಿನಿಮಾ ಚೆನ್ನಾಗಿಲ್ಲ ಅಂತಂದರೆ ಎದುರಿ ಸಿಕ್ಕಿದವ್ರು ಬೈತಿದ್ರು ಇವಾಗ ಏನಿಲ್ಲ ಸಿನಿಮಾ ನೋಡಿದ 10 ನಿಮಿಷಕ್ಕೆ ಟ್ವಿಟರ್ನಲ್ಲಿ ವಾಟ್ ಇಸ್ ದಿಸ್ ಯೂಸ್ಲೆಸ್ ವೇಸ್ಟ್ ಆಫ್ ಮನಿ ಫಿಲ್ಮ್ ಅಂತ ಹಾಕ್ಬಿಡ್ತಾರೆ ಅಷ್ಟೇ ಮುಗ್ದೋಯ್ತು ಅಂತ ಆ್ಯಂಡ್ ದಟ್ಸ್ ಹೌ ಇಟ್ ದಟ್ಸ್ ಹೌ ಇಟ್ ಶುಡ್ ಬಿ ಆಸ್ ನೀವು ಅದೇ ಟಾಪಿಕ್ ಇದೆ ಅದಕ್ಕೆ ಹೋಗೋಣ ಅಂತಿದ್ದೆ ಸೊ ಆನ್ಲೈನ್ ಇವಾಗ ಆನ್ಲೈನ್ ಮಾರ್ಕೆಟ್ ಇದೆಲ್ಲ ತುಂಬಾನೇ ಇದು ಆಗ್ತದೆ ಲೈಕ್ ಆಡಿಯನ್ಸ್ಗೆ ಬೇಗನೆ ಸಿಗುತ್ತೆ ಆ್ಯಂಡ್ ಅದರಿಂದನೇ ರಂಗಿತ ರಂಗ ಅಥವಾ ಮೂವಿಗಳು ಅದೇ ಪ್ರಮೋಟ್ ಆಗ್ತಿತ್ತೀನೂ ಅಷ್ಟೇ ಆನ್ಲೈನ್ ಕಮ್ಯುನಿಟಿಯಿಂದ ತುಂಬಾನೇ ಇಟ್ಸ್ ಎನರ್ಜೆಟಿಕ್ ಅದು ಇವಾಗ ಈ ಸಿನಿಮಾ ನನ್ನ ಸಿನಿಮಾ ಜನಕ್ಕೆ ಇಷ್ಟ ಆಗಲಿಲ್ಲ ಅಂತಂದರೆ ಯಾವ ಆನ್ಲೈನಲ್ಲಿ ಎಷ್ಟು ಪಲ್ಟಿ ಹೊಡೆದ್ರು ಏನೂ ಆಗಲ್ಲ ತಿಥಿ ಆ್ಯಂಡ್ ಗೋಧಿ ಬಣ್ಣ ಆರ್ ಯೂಟರ್ನ್ ಆ್ಯಂಡ್ ಆಲ್ ಆಫ್ ದೀಸ್ ಥಿಂಗ್ಸ್ ದೇ ಹ್ಯಾವ್ ಸ್ಟೂಡ್ ಆನ್ ದೇರ್ ಓನ್ ಮೆರಿಟ್ಸ್ ಇಟ್ಸ್ ಜಸ್ಟ್ ಅದು ಇದು ಚೆನ್ನಾಗಿದ್ದಾಗ ಇದು ಎದ್ದು ಕಾಣುತ್ತೆ ನಮಗೆ ಓ ಎಷ್ಟು ಜನ ಮಾತಾಡ್ತಿದ್ದಾರಪ್ಪ ಇದ್ರ ಬಗ್ಗೆ ಅಂತ ಅನ್ಸುತ್ತೆ ಎಲ್ಲ ಸಿನಿಮಾನೂ ಜನ ಮಾತಾಡ್ಬಿಟ್ಟ ತಕ್ಷಣಕ್ಕೆ ಅದು ಸಿನಿಮಾ ಸಕ್ಸಸ್ ಆಗುತ್ತೆ ಅಂತ ಏನಿಲ್ವಲ್ಲ ಹಂಗೆ ಆ ಥರ ಕುಸಿದಿರೋ ಸಿನಿಮಾಗಳು ಇವೆ ಕಮ್ ಟು ಯುವರ್ ಮೂವಿ ಈ ಮೂವಿ ಮಾಡೋದು ಬಿಗ್ಗೆಸ್ಟ್ ಚಾಲೆಂಜ್ ಅಂತ ಫೇಸ್ ಮಾಡಿದ್ದೀನಿ ಯಾವ ಪ್ರೊಸೆಸ್ ಯಾವ ಪರ್ಟಿಕ್ಯುಲರ್ ಥಿಂಗ್ ಆ ಥರ ಇಟ್ಸ್ ವೆರಿ ಹಾರ್ಡ್ ಟು ಕಂಪೇರ್ ಆ ಥರ ಈಗ ದ ಸ್ಟ್ರಗಲ್ ಇಸ್ ಸ್ಟಿಲ್ ಗೋಯಿಂಗ್ ಆನ್ ಆ್ಯಂಡ್ ಯಾ ಸೊ ಈ ಸಿನಿಮಾ ಅಂತಲ್ಲ ನನಗೆ ಯಾವುದೇ ಸಿನಿಮಾ ಯಾವುದೇ ವಿಚ್ ಎವರ್ ಪ್ರಾಜೆಕ್ಟ್ ಐ ಹ್ಯಾವ್ ಬೀನ್ ಪಾರ್ಟ್ ಆಫ್ ನನಗಿರೋ ಭಯ ಏನು ಅಂತಂದರೆ ನಾನು ಈ ಸಿನಿಮಾ ಟೈಟಲ್ ರಿಜಿಸ್ಟರ್ ಮಾಡಿ ನಾನು ಪ್ರೊಡಕ್ಷನ್ ಸ್ಟುಡಿಯೋ ಫೋನ್ ಮಾಡಿದ್ದು 2014 ನನಗೆ ಗೊತ್ತಿರೋ ಹಾಗೆ ಒಂದು 400 ಟೈಟಲ್ ರಿಜಿಸ್ಟರ್ ಆಯಿತು ಆ ವರ್ಷ 2014 ನಾನು CBFC ಆಫೀಸರ್ ಹೇಳಿದ್ದು 204 ಸಿನಿಮಾನ ಕ್ಲಿಯರ್ ಮಾಡಿದ್ದಾರೆ ಅಂತ ಅಂದರೆ ಫ್ರಮ್ 450 ಟೈಟಲ್ಸ್ 204 ಗಾಟ್ ಸರ್ಟಿಫೈಡ್ ರಫ್ಲಿ ಅದೇನು ಹಂಗೆ ಡೈರೆಕ್ಟ್ ಕೋರಿಲೇಷನ್ ಅಲ್ಲ ಅದು ಒಂದಷ್ಟು ಸಿನಿಮಾ ಹಿಂದಿನ ವರ್ಷನೂ ಸ್ಟಾರ್ಟ್ ಆಗಿರುತ್ತೆ ಅದರಲ್ಲಿ 2014 ಎಷ್ಟು ಸಿನಿಮಾ ರಿಲೀಸ್ ಆಯಿತು 120 ಯಾ ಸೊ ಯು ಸೀ ದಟ್ ಅಟ್ರಿಷನ್ ಇದೆಯಲ್ಲ ಅದು ಆ 120 ಸಿನಿಮಾ ರಿಲೀಸ್ ಆಯಿತು ಅದರಲ್ಲಿ ಎಷ್ಟು ಲಾಭ ಮಾಡ್ತು ಎಷ್ಟು ಸೂಪರ್ ಹಿಟ್ ಆಯಿತು ಇಟ್ ಕಮ್ಸ್ ಫರ್ದರ್ ನೌ ಸೊ ಪ್ರತಿಯೊಂದು ಹಂತಕ್ಕೂ ನನಗೆ ಅದೇ ಭಯ ಈಗ ಟೈಟಲ್ ರಿಜಿಸ್ಟರ್ ಮಾಡೋದಕ್ಕೆ ಒಂದು ಹಂತ ನೆಕ್ಸ್ಟು ಇದು ಸಿನಿಮಾ ಮುಗಿಸ್ತೀವಾ ಇಲ್ವಾ ಇದು ಸೆನ್ಸರ್ ಆಗುತ್ತೋ ಇಲ್ವಾ ಯಾವ ಸಮಯಕ್ಕೆ ರೆಡಿ ಆಗುತ್ತೆ ನಮ್ಮ ಹತ್ರ ರಿಸೋರ್ಸಸ್ ಇರುತ್ತಾ ಅಥವಾ ನಮಗೆ ಧ್ಯೇಯ ಇರುತ್ತಾ ಸೊ ದಟ್ ಇಸ್ ವಿ ರೀಚ್ ದ 204 ಕ್ಯಾಟಗರಿ ಮಾರ್ಕ್ ನೌ ನೌ ವಿ ಹ್ಯಾವ್ ಕಮ್ ಟು ದ ರಿಲೀಸ್ ಸ್ಟೇಜ್ ಇನ್ನು ಮುಂದೆ ಗೊತ್ತಿಲ್ಲ ಮತ್ತೆ ಇವಾಗ ರಿಲೀಸ್ ಆದ ಒಂದು ಹಂತ ದಾಟ್ತೀವಿ ಮತ್ತು ಇವಾಗ ನೆಕ್ಸ್ಟ್ ಇನ್ನೊಂದು ಭಯ ಶುರು ಆಗುತ್ತೆ ಇದರಿಂದ ದುಡ್ಡು ದುಡಿತೀವಾ ಅಥವಾ ಇದರಿಂದ ದುಡ್ಡು ದುಡಿತೀವ ಅಥವಾ ಜನ ಇಷ್ಟಪಡ್ತಾರ ಐದರ ಏನಾದ್ರು ಒಂದು ಆಗಬೇಕಲ್ಲ ಅಥವಾ ನನ್ನ ತಂಡದವ್ರು ಎಷ್ಟೊಂದು ಜನ ಇದ್ದಾರೆ ದೇ ಆರ್ ಆಲ್ ನ್ಯೂ ಕಮರ್ಸ್ ಆಬ್ವಿಯಸ್ಲಿ ಐ ವಾಂಟ್ ದೆಮ್ ಆಲ್ಸೋ ಟು ಡೂ ವೆಲ್ ಐ ವಾಂಟ್ ದೆಮ್ ಆಲ್ಸೋ ಟು ಗೆಟ್ ದಿ ಎಕ್ಸ್ಪೋಜರ್ ಸೊ ಅದ್ರ ಬಗ್ಗೆ ಆತಂಕ ಆಗುತ್ತೆ ಹಾಗೆ ಅದು ಆತಂಕ ಅನ್ನೋದನ್ನು ಇಟ್ ಇಸ್ ಕ್ವೈಟ್ ಅ ಚೇಂಜಿಂಗ್ ಥಿಂಗ್ ಸೊ ಮತ್ತೆ ಆಡಿಯನ್ಸು ನಿಮ್ಮ ಆಡಿಯನ್ಸ್ಗೆ ವೈ ದೇ ಶುಡ್ ಏನೋ ಅವ್ರದ್ದು ಮನಿ ಕೊಟ್ಬಿಟ್ಟು ಯಾಕಂದ್ರೆ ನಿಮ್ಮ ಮೂವಿ ನೋಡೋಕೆ ಹೋಗಬೇಕು ಆ್ಯಂಡ್ ದೆನ್ ಏನು ಮೂವಿ ನೋಡಾದ್ಮೇಲೆ ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ಅವ್ರ ಕಡೆಯಿಂದ ಇದು ಮಾಡೋಕ್ಕೆ ಐ ಆ್ಯಸ್ ಅ ಡೈರೆಕ್ಟರ್ ಹೇಳೋದಾದರೆ ಐ ಡೋಂಟ್ ಥಿಂಕ್ ಐ ಹ್ಯಾವ್ ಎನಿ ರೈಟ್ ಟು ಟೆಲ್ ಎನ್ ಆಡಿಯನ್ಸ್ ಯು ಹ್ಯಾವ್ ಟು ವಾಚ್ ಮೈ ಫಿಲ್ಮ್ ದಟ್ಸ್ ನಾಟ್ ಮೈ ಜಾಬ್ ಅದು ತುಂಬ ಸ್ವಾರ್ಥ ಆಗುತ್ತೆ ಅದು ಅದರಲ್ಲೂ ಮತ್ತೆ ಮಿಸ್ಪ್ಲೇಸ್ ಸ್ವಾರ್ಥ ಆಗುತ್ತೆ ಏನು ರೀ ನಿಮಗೋಸ್ಕರ ಮಾಡಿದ್ದೀನಿ ಸಿನಿಮಾ ನೀವು ನೋಡಲೇ ಇಲ್ಲ ಅಂತಂದಂಗೆ ಆಗುತ್ತೆ ಅದು ದಟ್ಸ್ ನಾಟ್ ಮೈ ದಿಸ್ ಥಿಂಗ್ ಬಟ್ ನನ್ನ ಎಮೋಷ್ನಲ್ ಲೆವೆಲ್ ಹೇಳಬೇಕು ಅಂತಂದ್ರೆ ದಿಸ್ ಈಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ನರೇಷನ್ ದಟ್ ಐ ಹ್ಯಾವ್ ಟ್ರೈಡ್ ಔಟ್ ಇಟ್ಸ್ ಆನ್ ಎಕ್ಸ್ಪೆರಿಮೆಂಟ್ ಅಟ್ ಲೀಸ್ಟ್ ವಿಮರ್ಶೆ ಮಾಡೋದಕ್ಕಾರೂ ನೋಡಬೇಕು ಅಂತ ನನಗೆ ಅನಿಸುತ್ತೆ ಬಿಕಾಸ್ ದಟ್ ಈಸ್ ದ ಓನ್ಲಿ ವೇ ಐ ವಿಲ್ ಗೆಟ್ ಬೆಟರ್ ಇದು ಇಟ್ಸ್ ಸೊ ಎಮೋಷ್ನಲ್ ಆ್ಯಂಡ್ ಅ ಸೆಲ್ಫಿಶ್ ಮೋಟಿವ್ ನೋಡ್ಬಿಟ್ಟು ನಿಮಗೆ ಏನು ಇಷ್ಟ ಆಗಲಿಲ್ಲ ಅಂತ ಹೇಳಿ ಅಂತ ಹೇಳ್ಬೋದು ಸೊ ಮೂವಿ ನೋಡೋದ್ರೆ ಅವ್ರೇನು ಆಡಿಯನ್ಸ್ ಏನು ತೊಗೊಳಕ್ಕೆ ನೀವು ಇಷ್ಟಪಡ್ತೀರಿ ಅವ್ರೇನು ಆ ಮೂವಿನ ಏನು ತೊಗೊಳೋಕ್ಕೆ ಇಷ್ಟಪಡ್ತೀರಿ ಇಟ್ಸ್ ನಾಟ್ ಜಸ್ಟ್ ಅ ಪ್ಲಾಟ್ ನನ್ನ ಪ್ರಕಾರ ಪರ್ಟಿಕ್ಯುಲರ್ಲಿ ಇಂಥ ಸಿನಿಮಾಗಳು ಪರ್ಟಿಕ್ಯುಲರ್ಲಿ ಸೆಟ್ ಇನ್ ಈ ಒಂದು ಕಮ್ಯುನಿಟಿ ಒಂದು ಇದು ಅಂತ ಮಾತಾಡ್ತಿರ್ಬೇಕಾದ್ರೆ ನಾವು ಇಟ್ಸ್ ಮೋರ್ ದೆನ್ ಅ ಪ್ಲಾಟ್ ಅದು ಕಥೆ ನೋಡ್ತಿರೋದು ಇದೇ ಡೈರೆಕ್ಟಾಗಿ ರಿಲೇಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಐ ವಾಂಟ್ ಟು ಹಿಯರ್ ಪೀಪಲ್ಸ್ ಎಕ್ಸ್ಪೀರಿಯನ್ಸಸ್ ಇವಾಗ ನೀವು ಹೇಳ್ದಂಗೆ ನಾನು ಹಂಗೆ ಮಾಡ್ತಿದ್ದೆ ಅಂತ ಯು ನೆವರ್ ನೋ ವಾಟ್ ಪೀಪಲ್ ಸ್ಟೋರೀಸ್ ಹ್ಯಾವ್ ಈಗ ಇದೇ
ನಾವು ಸಿನಿಮಾ ನೋಡ್ತಿರ್ಬೇಕಾದ್ರೆ ಒಬ್ಬರನ್ನ ಯಾರನ್ನೋ ಹೀರೋ ಅನ್ಕೋತೀವಿ ಅಥವಾ ಇನ್ಯಾರನ್ನೋ ದೇರ್ ಪ್ರೆಸೆಂಟೆಡ್. ಬಟ್ ನಮ್ಮ ಜೀವನದಲ್ಲಿ ನಾವೇ ತಾನೇ ಹೀರೋಗಳು, ವಿ ಆರ್ ಆಲ್ ಅವರ್ ಓನ್ ಲೀಡ್ ಕ್ಯಾರೆಕ್ಟರ್ಸ್. ನಾವು ನಮ್ಮ ಜೀವನದಲ್ಲಿ ನಾವು ಯಾರು ಸಪೋರ್ಟಿಂಗ್ ರೋಲ್ ಪ್ಲೇ ಮಾಡ್ತಿಲ್ಲ, ವಿ ಆರ್ ದ ಲೀಡ್ ಕ್ಯಾರೆಕ್ಟರ್. ಸೊ ಫ್ರಮ್ ದ ಲೀಡ್ ಕ್ಯಾರೆಕ್ಟರ್ಸ್ ಪರ್ಸ್ಪೆಕ್ಟಿವ್ ಯು ವಿಲ್ ಸಿ, ಐ ಫೀಲ್ ದ ಕೈಂಡ್ ಆಫ್ ನರೇಷನ್ ದಟ್ ದಿಸ್ ಫಿಲ್ಮ್ ಈಸ್. ಇಲ್ಲಿ ನನ್ನ ಪ್ರಕಾರ ಸ್ಕ್ರೀನ್ ಟೈಮ್ ವ್ಯತ್ಯಾಸ ಇದೆ ಹೊರತು, ಫಾರ್ ಮೀ ಆಸ್ ಅ ರೈಟರ್ ಆಸ್ ಅ ಡೈರೆಕ್ಟರ್ ಇಲ್ಲಿ ಯಾವ ಪಾತ್ರನೂ ಸಣ್ಣದು ಅಥವಾ ದೊಡ್ಡದು ಅಂತಿಲ್ಲ. ಫಾರ್ ಮೀ ಎವ್ರಿಬಡಿ ಈಸ್ ಅ ರೌಂಡೆಡ್ ಪರ್ಸನ್. ಇಟ್ಸ್ ಜಸ್ಟ್ ಒನ್ ಪರ್ಸ್ಪೆಕ್ಟಿವ್ ಇಂದ ಹೇಳಿರೋದೇ ಅಷ್ಟೇ ಹೊರತು ಈ ಕಥೆಗೆ ಇವರೇ ಹೀರೋ ಅಂತ ನನಗೆ ಅನ್ಸೋದಿಲ್ಲ, ಈ ಕಥೆಗೆ ಇವರ ಪರ್ಸ್ಪೆಕ್ಟಿವ್ ಇದೆ ಅಂತ ನನಗೆ ಅನ್ಸುತ್ತೆ. ಆ ರೀತಿಯಲ್ಲಿ ಎಕ್ಸಾಮಿನ್ ಮಾಡಬಹುದು ಅಂತ ಅನ್ಸುತ್ತೆ. ಜನ ನೋಡಿ ದೇ ಕ್ಯಾನ್ ಸೇ ಐ ಥಿಂಕ್ ಇಫ್ ದೇ ಫೆಲ್ಟ್ ದಟ್ ಇಲ್ಲ ನೀವು ಆ ಪರ್ಸ್ಪೆಕ್ಟಿವಿಂದ ಮಾಡಿ ಅವ್ರನ್ನ ಹೈಲೈಟ್ ಮಾಡಿ ಆ ಕಥೆಯನ್ನು ಇಂಟ್ರೆಸ್ಟಿಂಗ್ ಆಗಿತ್ತು ಅಂತಂದರೆ ಇಟ್ಸ್ ಗುಡ್ ಫಾರ್ ಮೀ ಟು ಥಿಂಕ್ ಅಬೌಟ್. ಕಮ್ ಟು ದಟ್, ನೀವು ನೆಕ್ಸ್ಟ್ ಯಾವ ಜಾನ್ರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತೀವಿ, ಅವ್ರ ನೆಕ್ಸ್ಟ್ ಮೂವಿ ಏನು ಆಲ್ರೆಡಿ ಪ್ಲಾನಿಂಗಲ್ಲಿ ಇದೆ ಅಲ್ಲ, ಯಾವಾಗ ನೋಡ್ಬೋದು? ಒಂದು 2-3 ಪ್ರಾಜೆಕ್ಟ್ ಇದೆ, ಬಟ್ ಲೆಟ್ ಸಿ ಒನ್ ಥಿಂಗ್ ಎಟ್ ಅ ಟೈಮ್. ಮತ್ತೆ ಯಾತ್ರ ಎಸ್ಥೆಟಿಕ್ ಇರೋ ಮೂವಿನ ಎಕ್ಸ್ಪ್ಲೋರ್ ಮಾಡೋಕೆ ಇಷ್ಟಪಡ್ತೀವಿ. ಒನ್ ಐ ಹ್ಯಾವ್ ಅ ಕಪಲ್ ಆಫ್ ಡಿಫ್ರೆಂಟ್ ಪ್ರಾಜೆಕ್ಟ್ಸ್, ಒಂದು ಮೋಸ್ಟ್ಲಿ ಪರ್ಸನಲ್ ಡ್ರಾಮಾಸ್ ಇಷ್ಟ ನನಗೆ. ಬಟ್ ಲೆಟ್ ಸಿ, ಇನ್ನೇನಾದ್ರು ಕಾಮಿಡಿ ಥರದ್ದು ಅಥವಾ ಪೊಲಿಟಿಕಲ್ ಸೆಟೈರ್ ಮಾಡ್ಬೋದು ಅಂತ ನೋಡೋಣ. ಪೊಲಿಟಿಕಲ್ ಸೆಟೈರ್ ಇಸ್ ಸಮಥಿಂಗ್ ದಟ್ ಐ ವಾಂಟ್ ಟು ಟೇಕ್ ಅಪ್. ಕನ್ನಡದಲ್ಲಿ ಪೊಲಿಟಿಕಲ್ ಸೆಟೈರ್ ಅಂತ ಬಂದು ತುಂಬ ದಿನ ಆಗಿತ್ತು ಅನಿಸುತ್ತೆ. ಅದರಲ್ಲೂ ಒಂದು ಆಲ್ಮೋಸ್ಟ್ ಬ್ರಿಟಿಷ್ ಹ್ಯೂಮರ್ ಥರದ ಸಟಲ್ಟಿಯಲ್ಲಿ ಪೊಲಿಟಿಕಲ್ ಸೆಟೈರ್ ಅಂತ ಬಂದು ತುಂಬ ದಿನ ಆಯಿತು. ದಟ್ ಇಸ್ ದೇರ್ಸ್ ಅ ಪ್ರಾಜೆಕ್ಟ್ ದಟ್ ಐ ಹ್ಯಾವ್ ಇನ್ ಮೈಂಡ್ ಫಾರ್ ದ್ಯಾಟ್. ದೇರ್ಸ್ ಆಲ್ಸೋ ಕಪಲ್ ಆಫ್ ಅದರ್ ಒಂದು ಪರ್ಸ್ನಲ್ ಡ್ರಾಮಾ, ಒಂದು ಪರ್ಸ್ನಲ್ ಟ್ರಾನ್ಸ್ಫಾರ್ಮೇಷನ್ ಥರದೊಂದು ಕಥೆ. ಬಟ್ ಅದೇ ಅದು ನನಗೆ ಯುನೋ ಮೇಕಿಂಗ್ ಕಮಿಂಗ್ ಅಪ್ ವಿತ್ ಅನ್ ಐಡಿಯಾ ಹುಲ್ಲಲ್ಲಿ ಹಾದಿ ಮಾಡ್ದಂಗೆ, ಒಂದ್ಸತಿ ನಡೆದ್ರೆ ಹಾದಿ ಆಗಲ್ಲ, ಅದು ಅದೇ ಹಾದಿನಲ್ಲೇ ಮತ್ತೆ 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 ನಡೀತಿದ್ರೆ ಅದು ದಾರಿ ಹಾಕ್ಕೊಂಡು ಹೋಗುತ್ತೆ. ಹಾಗೆ ಮತ್ತೆ ಹಂಗೆ ಅಷ್ಟಾಗಲ ಆದಮೇಲೆ ಅದು ದಾರಿ ಅಂತ ಆಗುತ್ತೆ. ಸೊ ನಾನು ಇನ್ನೂ ಇವಾಗ ನಡೆಯೋಕ್ಕೆ ಶುರು ಮಾಡಿದ್ದೀನಿ ಹುಲ್ ಮೇಲೆ. ಸೊ ಯಾವ ದಾರಿ ಫಸ್ಟ್ ಕ್ಲಿಯರ್ ಆಗುತ್ತೆ ನೋಡೋಣ. ವಿಚ್ ಎವರ್ ಬಿಕಮ್ಸ್ ಮೋರ್ ಕಾಂಕ್ರೀಟ್ ಇನ್ ಮೈ ಹೆಡ್ ಐ ಟೇಕ್ ದಟ್ ಅಪ್. ಸೊ ಎಂಡಿಂಗಲ್ಲಿ ವೇ ಕ್ಯಾನ್ ಆಡಿಯನ್ಸ್ ಫೈಂಡ್ ಇನ್ಸ್ಟಾಗ್ರಾಮ್, ಟ್ವಿಟರ್, ಫೇಸ್ಬುಕ್? ಐ ಆಮ್ ಆನ್ ಟ್ವಿಟರ್, ಐ ಆಮ್ ಆನ್ ಇನ್ಸ್ಟಾಗ್ರಾಮ್. ಏನು ಟ್ವಿಟರ್ನಲ್ಲಿ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ, ಇನ್ಸ್ಟಾಗ್ರಾಮ್ನಲ್ಲಿ ಬರೀ ನನ್ನ ಬೆಕ್ಕಿನ ಫೋಟೋ ಹಾಕ್ತಿರ್ತೀನಿ ಅಷ್ಟೇ. ಟ್ವಿಟರಲ್ಲಿ ನಿಮ್ಮದು ಇದೇನು, ಕ್ಯಾನ್ ಯು ಪುಟ್ ಟೆಕ್ಸ್ಟ್ ಅಟ್ ದ ಬಾಟಮ್? ಅಟ್ ಸುನೀಲ್ ಡಾಟ್ ಆರ್, SUN SUNEEL ಅಂಡರ್ಸ್ಕೋರ್ ಆರ್. ಐ ಆಮ್ ಎವ್ರಿವೇರ್, ಫೇಸ್ಬುಕ್, ವಾಟೆವರ್. People can just find you. Yeah. So movie 29th, already release ಆಗಿರುತ್ತೆ this Friday. So ಆಲ್ಮೋಸ್ಟ್ ಎಲ್ಲ ಮಲ್ಟಿಪ್ಲೇಸಸ್ ಎಲ್ಲ ರಿಲೀಸ್ ಆಗಿದೆ. ಸೊ ಮೋಸ್ಟ್ಲಿ ಮಲ್ಟಿಪ್ಲೇಸ್ ಎಲ್ಲ ರಿಲೀಸ್ ಆಗಿದೆ. ಫಸ್ಟ್ ವೀಕ್ ಹೋಗಿ ನೋಡಿ, ಆ್ಯಂಡ್ ನನ್ನ ಮೂವಿ ನೋಡಿದ್ರೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಮೇ ಬಿ ಟ್ವಿಟರಲ್ಲಿ ಅವ್ರು ಹೋಗ್ಬಿಟ್ಟು ಟ್ವೀಟ್ ಮಾಡಿ, ಇಷ್ಟ ಆಗಿಲ್ಲ ಅಂದರೆ ಹೇಳಿ, ಇಷ್ಟ ಆಗಿದ್ರೆ ಹೇಳಿ. ಆ್ಯಂಡ್ ಮೂವಿ ಟ್ರೇಲರು, ಇವ್ರದ್ದು ಲಿಂಕ್ಗಳು ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬಾ ಚೆನ್ನಾಗಿರೋದು ನಮ್ಮ ಸಿನಿಮಾ ನೋಡೋ ಫೆಸ್ಟಿವಲ್ ಎಲ್ಲ. ಅಯ್ಯೋ, ನಮ್ಮ ಮನೆ ಮುಂದೆ ನಾವು ಕ್ರಿಕೆಟ್ ಆಡ್ತಿದ್ದಂಗೆ ಆಡ್ತಾ ಇದ್ವಿ ಎಲ್ಲ ಅಂದ್ರೆ ಅಷ್ಟು ನಮ್ದು ಅನ್ನಿಸ್ತಾ ಇತ್ತು ಸಿನಿಮಾ.